ಮತ್ತೊಂದು ಪಾಕಿಸ್ತಾನ ಆಗುತ್ತಾ ಟರ್ಕಿ ಭಾರತಕ್ಕೆ ಟಾಂಗ್ ಪಾಕಿಸ್ತಾನಕ್ಕೆ ಸಾಥ್ ಭಾರತವನ್ನ ಎದುರು ಹಾಕಿಕೊಂಡ ಟರ್ಕಿಯ ಮುಂದಿನ ಪ್ಲಾನ್ ಏನು ಭಾರತದ ನಿಲುವೇನು ನೋಡೋಣ ಬನ್ನಿ ಎಸ್ ಸ್ನೇಹಿತರೆ ನಮ್ಮ ಪಕ್ಕದಲ್ಲಿಯೇ ಇರೋ ಪಾಪಿ ಪಾಕಿಸ್ತಾನ ಸದಾ ಭಾರತವನ್ನ ಹಾಳು ಮಾಡಲು ಒಂದಿಲ್ಲೊಂದು ಪ್ರಯತ್ನವನ್ನ ಮಾಡುತ್ತಲೇ ಇರುತ್ತದೆ ಅದಕ್ಕಾಗಿ ಸಾಥ್ ನೀಡೋಕೆ ಅಂತಾನೆ ಕುತಂತ್ರಿ ಬುದ್ಧಿಯ ಚೀನಾ ವಿಶ್ವದ ದೊಡ್ಡಣ್ಣ ಅಮೆರಿಕಾದಂತಹ ದೇಶಗಳು ಇದ್ದೇ ಇರುತ್ತವೆ ಇಂತಹ ಸಾಲಿಗೆ ಇದೀಗ ಮತ್ತೊಂದು ದೇಶ ಸೇರ್ಪಡೆಗೊಂಡಿದೆ ಅದುವೇ ಟರ್ಕಿ ಎಸ್ ಒಂದು ಕಾಲದಲ್ಲಿ ಯುರೋಪಿನ ರೋಗಿ ಎಂದೇ ಕರೆಸಿಕೊಳ್ಳುತ್ತಿದ್ದ ಟರ್ಕಿ ಇದೀಗ ಭಾರತದ ವಿರುದ್ದ ಸಿಡಿದು ನಿಂತಿದೆ ಪಾಕ್ನೊಂದಿಗೆ ಸ್ನೇಹ ಅಸ್ತ ಚಾಚಿ ಇನ್ನಿಲ್ಲದ ಮಸಲತ್ತು ಮಾಡಲು ಹೊರಟಿದೆ ಪಾಕ್ನೊಂದಿಗೆ ಸರಣಿ ರಕ್ಷಣಾ ಒಪ್ಪಂದ ಭಾರತದೊಂದಿಗಿನ ರಕ್ಷಣಾ ಒಪ್ಪಂದಕ್ಕೆ ಬ್ರೇಕ್ ಹೌದು ಟರ್ಕಿ ನಿಧಾನವಾಗಿ ಪಾಕಿಸ್ತಾನವಾಗಿ ಬದಲಾಗ್ತಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಯಾಕಂದರೆ ಟರ್ಕಿಯು ಪಾಕ್ನೊಂದಿಗೆ ಸರಣಿ ರಕ್ಷಣಾ ಒಪ್ಪಂದಕ್ಕೆ ಮುಂದಾಗುತ್ತಿದೆ ಜೊತೆಯಲ್ಲಿಯೇ ಭಾರತಕ್ಕೆ ಟಾಂಗ್ ಕೊಡಲು ಮುಂದಾಗಿದೆ ಪಾಕ್ ಮತ್ತು ಟರ್ಕಿಯೊಂದಿಗೆ ಆಗಿರುವ ಒಪ್ಪಂದ ಏನು ಎಂದು ಹೇಳುವುದಕ್ಕೂ ಮುಂಚೆ ಭಾರತ ಟರ್ಕಿಯೊಂದಿಗಿನ ರಕ್ಷಣಾ ಒಪ್ಪಂದವನ್ನು ಯಾಕೆ ವಾಪಸ್ ಪಡೆದುಕೊಂಡಿದೆ ನೋಡೋಣ ಬನ್ನಿ ಭಾರತ ಅಂದ್ರೇನೆ ಹಾಗೆ ತನ್ನ ಅಕ್ಕಪಕ್ಕದವರನ್ನಷ್ಟೇ ಅಲ್ಲದೆ ಇಡೀ ಜಗತ್ತನ್ನೇ ಪ್ರೀತಿಸುವ ರಾಷ್ಟ ಇಂತಹ ಭಾರತ ಟರ್ಕಿಯೊಂದಿಗೆ ಉತ್ತಮ ಬಾಂಧವ್ಯವನ್ನು ಹೊಂದಿದೆ ತನ್ನ ನೆರೆಯ ರಾಷ್ಟವಲ್ಲದೆ ಅದೆಲ್ಲೋ ಮೂಲೆಯಲ್ಲಿರುವ ಟರ್ಕಿಗೂ ಸಾಥ್ ನೀಡಿದೆ ಆರ್ಥಿಕ ಸಹಾಯದಿಂದ ಹಿಡಿದು ನೈಸರ್ಗಿಕ ಆಘಾತಗಳಾದಗಲು ಬೆಂಬಲಿಸುತ್ತಾ ಬಂದಿದೆ ಇದಷ್ಟೇ ಅಲ್ಲದೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಂಡು ಬಂದಿದೆ ಆದರೆ ಇನ್ನು ಮುಂದೆ ಅಂತಹ ಸಾಹಸಕ್ಕೆ ಭಾರತ ಕೈ ಹಾಕೋದಿಲ್ಲ ಯಾಕಂದರೆ ಅಂತಹ ಒಳ ಏಟನ್ನ ಟರ್ಕಿ ಇದೀಗ ನೀಡಿದೆ ಹೌದು ನಮ್ಮ ಶತ್ರು ರಾಷ್ಟ್ರದೊಂದಿಗೆ ರಕ್ಷಣಾ ಒಪ್ಪಂದವನ್ನ ಮಾಡಿಕೊಂಡಿದೆ ಆ ಮೂಲಕ ಭಾರತಕ್ಕೆ ಮುಟ್ಟಿಕೊಳ್ಳುವಂತಹ ಪೆಟ್ಟನೆ ಕೊಟ್ಟಿದೆ ಯೋಚನೆ ಮಾಡಿ ಸ್ನೇಹಿತರೆ ಒಂದು ವೇಳೆ ನಾವೇನಾದರೂ ಟರ್ಕಿಯೊಂದಿಗೆ ಬ್ರಹ್ಮೋಸ್ನಂತಹ ತಂತ್ರಜ್ಞಾನವನ್ನು ಹಂಚಿಕೊಂಡಿದ್ದರೆ ಈಗ ಏನಾಗ್ತಿತ್ತು ಮುಂದೆ ಏನಾಗಬಹುದು ಅಂತ ಅದೇ ಕಾರಣಕ್ಕೆ ಭಾರತ ಇದೀಗ ಇನ್ನು ಮುಂದೆ ಟರ್ಕಿಯೊಂದಿಗೆ ಯಾವುದೇ ಒಪ್ಪಂದಗಳನ್ನು ಮಾಡಿಕೊಳ್ಳುವುದಿಲ್ಲ ಇರುವ ಒಪ್ಪಂದಗಳನ್ನು ಇದೀಗ ಮುರಿಯುವ ಮಾತುಗಳನ್ನು ಆಡ್ತಿದೆ ಒಟ್ಟಿನಲ್ಲಿ ಭಾರತ ಟರ್ಕಿಯೊಂದಿಗೆ ರಕ್ಷಣಾ ಒಪ್ಪಂದಕ್ಕೆ ಬ್ರೇಕ್ ಬಿದ್ದಂತಾಗಿರೋದಂತೂ ಸತ್ಯ ಇದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಟರ್ಕಿ ಪಾಕ್ನೊಂದಿಗೆ ಕೈಜೋಡಿಸಿದ್ದು ಮತ್ತಷ್ಟು ಸ್ಟ್ರಾಂಗ್ ಆಗ್ತಿದೆ ಹಾಗಂತ ಒಂದೋ ಎರಡೋ ಒಪ್ಪಂದಕ್ಕೆ ಪಾಕ್ ಟರ್ಕಿಯೊಂದಿಗೆ ಒಪ್ಪಂದ ಮಾಡಿಕೊಳ್ಳುತ್ತಿಲ್ಲ ಒಪ್ಪಂದಗಳ ಸರಣಿಯನ್ನೇ ಮಾಡಿಕೊಂಡಿದೆ ಅದಕ್ಕಾಗಿ ಇಬ್ಬರು ಪ್ರಧಾನಿಗಳು ಕುಚುಕುಗಳಂತಾಗಿದ್ದಾರೆ ಅದಕ್ಕಾಗಿಯೇ ಐದನೇ ತಲೆಮಾರಿನ ಯುದ್ದ ವಿಮಾನದ ಮೊದಲ ಆರಾಟಕ್ಕೆ ಪಾಕಿಸ್ತಾನ ಮತ್ತು ಟರ್ಕಿ ತಯಾರಿ ನಡೆಸುತ್ತಿವೆ ಇದೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ ವೇಳೆಗೆ ಐದನೇ ತಲೆಮಾರಿನ ಯುದ್ದ ವಿಮಾನ ಟಿಎಫ್ ಎಕ್ಸ್ನ ಮೊದಲ ಹಾರಾಟ ಮಾಡಲಿದೆ ಯುದ್ದ ವಿಮಾನ ಟಿಎಫ್ಎಕ್ಸ್ ಮೊದಲ ಹಾರಾಟವನ್ನು ಮಾಡಲಿದೆ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಟರ್ಕಿಯ ಸರ್ಕಾರಿ ಸೌಮ್ಯದ ರಕ್ಷಣಾ ಗುತ್ತಿಗೆದಾರ ಇನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಟರ್ಕಿಯ ಸರ್ಕಾರಿ ಸೌಮ್ಯದ ರಕ್ಷಣೆ ಗುತ್ತಿಗೆದಾರ ಕಂಪನಿ ಎಸ್ಟಿಎಂ ಪಾಕಿಸ್ತಾನ ನೌಕಾಪಡೆಯ ಮೂರು ಆಗಸ್ಟೋ ನೈಂಟಿ ಬಿ ಕ್ಲಾಸ್ ಅಂದರೆ ಖಾಲಿದ್ ಕ್ಲಾಸ್ ಡೀಸೆಲ್ ಎಲೆಕ್ಟಿಕಲ್ ದಾಳಿ ಜಲಂತರ್ಗಾಮಿ ನೌಕೆಗಳಲ್ಲಿ ಒಂದನ್ನು ಮಿಡ್ ಲೈಫ್ ಅಪ್ಗ್ರೇಡ್ಗಾಗಿ ಒಪ್ಪಂದವನ್ನ ಮಾಡಿಕೊಂಡಿದೆ ಎಐ ಬೆಂಬಲಿತ ಆಟೋ ಪೈಲೆಟ್ ವ್ಯವಸ್ಥೆಯನ್ನು ಹೊಂದಿರುವ ಟರ್ಕಿಶ್ ರಕ್ಷಣಾ ತಯಾರಿಕರಾದ ಬೇಕರ್ ಅವರ ಕಮಾಕೆಸ್ ಕ್ರೂಸ್ ಕ್ಷಿಪಣಿಯ ಮೊದಲ ಖರೀದಿದಾರರ ಪಟ್ಟಿಯಲ್ಲಿ ಪಾಕಿಸ್ತಾನವೂ ಸೇರಿದೆ ಇಸ್ಲಾಮಾಬಾದ್ನ ತನ್ನ ದಾಸ್ತಾನೂನಲ್ಲಿ ಟರ್ಕಿ ನಿರ್ಮಿತ ಪೈಲಟ್ ರಹಿತ ಯುದ್ದ ವಿಮಾನಗಳನ್ನು ಹೊಂದಿದೆ ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಬ್ಯಾರೆಕ್ಟರ್ ಟಿಬಿ2 ಟು ಎಕೆ ಸಿ1 ಒನ್ ಮತ್ತು ಬೆರೆಕ್ಟರ್ ಟಿಬಿ3 ತ್ರೀ ಇನ್ನು ಪಾಕಿಸ್ತಾನದ ರಾಷ್ಟ್ರೀಯ ಇಂಜಿನಿಯರಿಂಗ್ ಮತ್ತು ವೈಜ್ಞಾನಿಕ ಆಯೋಗ ಮತ್ತು ಟಿಎಐ ಎರಡೂ ಸೇರಿ ಪಾಕಿಸ್ತಾನದಲ್ಲಿಯೇ ಪೈಲಟ್ ರಹಿತ ಯುದ್ಧ ವಿಮಾನ ನಿರ್ಮಿಸಲು ಮುಂದಾಗಿದ್ದು ಮತ್ತಷ್ಟು ತಂತ್ರಜ್ಞಾನವನ್ನ ಪಾಕಿಸ್ತಾನ ಹೊಂದಲಿದೆ ಇನ್ನು ಕಳೆದ ಕೆಲವು ವರ್ಷಗಳಿಂದ ಪಾಕಿಸ್ತಾನ ತನ್ನ ಸಶಸ್ತ ವ್ಯವಸ್ಥೆಗಳ ನಿರ್ವಹಣೆಯಲ್ಲಿ ಉನ್ನತೀಕರಣಕ್ಕಾಗಿ ಟರ್ಕಿಯನ್ನೇ ಅವಲಂಬಿಸಿರುವುದು ನಿಮಗೆ ಗೊತ್ತಿದೆ ಅವಲಂಬಿಸಿರುವುದು ಇನ್ನು ಕೆಲವು ವರ್ಷಗಳಿಂದ ಪಾಕಿಸ್ತಾನ ತನ್ನ ಸಶಸ್ತಗಳ ವ್ಯವಸ್ಥೆಯ ನಿರ್ವಹಣೆಗಾಗಿ ಮತ್ತು ಉನ್ನತೀಕರಣಕ್ಕಾಗಿ ಟರ್ಕಿಯನ್ನೇ ಅವಲಂಬಿಸಿದೆ ಇದಷ್ಟೇ ಅಲ್ಲದೆ ಎರಡು ಸಾವಿರದ ಒಂಬತ್ತರಲ್ಲಿ ಸಹಿ ಮಾಡಲಾದ ಒಪ್ಪಂದದ ಪ್ರಕಾರ ಎಫ್ ಸಿಕ್ಸ್ಟೀನ್ ವಿಮಾನಗಳನ್ನು ತುರ್ಕಿಸ್ ಫೈಟರ್ ಮತ್ತೆ ನೀಡಲಿದೆ ಇದಲ್ಲದೆ ಪಾಕಿಸ್ತಾನ ಸೇನೆಯು ಇಟಾಲಿಯನ್ ರಕ್ಷಣಾ ತಯಾರಿಕಾ ಕಂಪನಿಯಾದ ಎಲೆಕ್ಟಾನಿಕಾದೊಂದಿಗೆ ಎಜಿಐಎಲ್ಇ ಯೋಜನೆಯಡಿ ಎಲೆಕ್ಟಾನಿಕ್ ಇಂಟೆಲಿಜೆನ್ಸ್ ವ್ಯವಸ್ಥೆಯನ್ನು ಖರೀದಿಸಲು ಒಪ್ಪಂದಕ್ಕೆ ಸಹಿ ಹಾಕಿದೆ ಒಟ್ನಲ್ಲಿ ಪಾಕಿಸ್ತಾನ ತನ್ನನ್ನು ತಾನು ಬಲಿಷ್ಠಗೊಳಿಸಿಕೊಳ್ಳಲು ಇನ್ನಿಲ್ಲದ ದೇಶಗಳೊಂದಿಗೆ ಒಪ್ಪಂದಗಳನ್ನು ಇದೆ ಆದರೆ ನೆನಪಿರಲಿ ಅದು ತನ್ನನ್ನು ತಾನು ಬಲಿಷ್ಠಗೊಳಿಸಿಕೊಳ್ಳಲು ಇಷ್ಟೆಲ್ಲ ಪ್ರಯತ್ನವನ್ನ ಮಾಡುತ್ತಿದೆ ಆದರೆ ಭಾರತ ಸ್ವದೇಶಿ ತಂತ್ರಜ್ಞಾನದಿಂದಲೇ ಅದರ ಪಟ್ಟು ಶಕ್ತಿಶಾಲಿಯಾಗಿರೋದಂತೂ ಪಕ್ಕ ಹಾಗೂ ಒಂದು ವೇಳೆ ಆದರೂ ಕೂಡ ಒಂದು ವೇಳೆ ನೋಡೋಣ ಅಂತ ಬಂದರೆ ಭಾರತ ಮುಟ್ಟಿಕೊಳ್ಳುವಂತೆ ಕೊಡೋದಂತೂ ಪಕ್ಕ